ಸರಳವಾಸ್ತು ಗುರುಜಿ ಭೀಕರ ಹತ್ಯೆ ಇಂದು ಮಧ್ಯಾಹ್ನ ಹುಬ್ಬಳ್ಳಿಯಲ್ಲಿ ಅಂತ್ಯಕ್ರಿಯೆ. ಗುರುಜಿ ಹತ್ಯೆ ಹಿಂದೆ 25 ಮಂದಿ ಶಾಮೀಲು ಶಂಕೆ. ಗುರುಜಿಯನ್ನ ದೇವರಂತೆ ಕಾಣ್ತಾ ಇದ್ದೆವು, ನಮ್ಮ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿರಲಿಲ್ಲ. ಪಬ್ಲಿಕ್ ಟಿವಿಗೆ ಕೊಲೆಗಾರ ಮಹಾಂತೇಶ್ ಪತ್ನಿ ಹೇಳಿಕೆ. ಜಮೀರ್ ಬಳಿ ಶೇಕಡ 2000 ಕ್ಕೂ ಹೆಚ್ಚು ಆದಾಯ ಮೀರಿದ ಆಸ್ತಿ. ಭವ್ಯ ಬಂಗಲೆಯಲ್ಲಿ ಕೆಜಿಗಟ್ಟಲೆ ಚಿನ್ನಾಭರಣ, ಎಸಿಬಿ ದಾಳಿ ವೇಳೆ ಖಾತ್ರಿ. ರಾಜ್ಯದಲ್ಲಿ ಮಳೆ ಅಬ್ಬರ, ಕೊಡಗು ಉಡುಪಿ ಚಿಕ್ಕಮಗಳೂರು ಸೇರಿ 5 ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ. ಕರಾವಳಿಯಲ್ಲಿ ಇಲ್ಲಿ 2 ದಿನ ಆರೆಂಜ್ ಅಲರ್ಟ್. ಗಾಳಿಮಾತೆ ಕೈಯಲ್ಲಿ ಸಿಗರೇಟ್ ಕೊಟ್ಟು ಅಪಮಾನ, ನಿರ್ದೇಶಕ ವಿರುದ್ಧ ಮತ್ತೊಂದು ಎಫ್ಐಆರ್. ತಮಿಳುನಾಡಿನಲ್ಲಿ ಮಾಸ್ಕ್ ಧರಿಸದಿದ್ದರೆ 500 ರೂಪಾಯಿ ದಂಡ.